ಬಲಿಯಾಗಿ ಧರ್ಮ ಅಧರ್ಮ ಆಚಾರ ವಿಚಾರವಿಲ್ಲದೆ ಹಿಂಸೆ ಅಹಿಂಸೆ ಭೇದ ಭಾವ ನರಿಯದ ಮದಮೂರ್ಖರ ಗರ್ವರಣ ಮಾಡಿ ಎನ್ನ ಪಣಿಯೋಳು ಉದಯಿಸಿದ ಕ್ರೋಧಾಗ್ನಿಯಿಂದ ದಯಿಸಿ ದುಷ್ಟರ ಅಟ್ಟಾಸಮನ್ನಸ್ಥಗೊಳಿಸಿ ಋಷಿ ಸಮುದಾಯದೊಳ ಕ್ರೋಧಾಗ್ನಿಯು ಧರಿಸಿದ ಪ್ರಬಲ ಪ್ರಖ್ಯಾತನೆಂದೆನಿಸಿ ಅಷ್ಟ ಮದಗಳ ಮೆಟ್ಟಿ ದುಷ್ಟ ಗುಣಗಳನ್ನು ಕುಟ್ಟಿ ಪಂಚಾಕ್ಷರಿ ಎಂಬ ತಾರಕ ನಾಮವನ್ನು ಪಡಿಸುತ್ತ ಯಾವತ್ ಮುನಿ ವೃಂದದ ಮೆರೆಯುವ ಶ್ರೇಷ್ಠ ಕಲಿ ತಿಲುಕನಂದಾರೆಂದು ಕೇಳುವ ನೀನು ದಾರಿಸುತ್ತ ಮೊದಲು ಬೇಳು ನಿನ್ನ ನಾಮ ಅಂಕಿತ. ಓಹೋ ದೇವ, ನಾವು ದಾರಂದರೆ ಭೂಮಿ ಬೆತ್ತಬೇಕಂದ್ರೆ ಹಸಿರು ಬೇಕು, ಪೆಲ್ಲಿಲಿ ಬರಬೇಕಂದ್ರೆ ಮಸಿರೆ ಬೇಕು, ಮನದಲ್ಲಿ ಕುಸಿರೆ ಬೇಕು, ಚಾ ಕುಡಿಬೇಕಂದ್ರೆ ಬಿಸಿರಬೇಕು, ದೋತರಕ್ಕೆ ಗೋಸರಬೇಕು, ಹತ್ತೆ ಬೆಳೆತಕ್ಕಂಥ ಸೊಸೆ ಇರಬೇಕು, ಇಂಥ ಸುಂದರವಾದ ಬೈಲಾಟ ಆಡಬೇಕು, ನಮ್ಮಂಥ ಸಾರಥಿ ಇರಬೇಕು, ಅದಕ್ಕಾಗಿ ಸುಂದರ ಕಂಡ ಸಾರಥಿ ಇರುತ್ತಾರೆ ದೇವ, ಹೇಳಿಕೊಂಡ ಬರಬೇಕು ತಮ್ಮ ನಾಮಾಂಕಿತವ. ಎಲ್ಲ ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯ? ಏನು ಸ್ವಾಮಿ? ಹಾಗಾದರೆ ಚಿತ್ತ ಬಿಟ್ಟು ಇತ್ತ ಬಂದು ಕೇಳು. ಸಿಟ್ಟಿನೋಳು ಉತ್ಕೃಷ್ಟತರವಾದ ಭೃಗಮುನಿಯು ವಂಶೋದ್ಭವ, ಈ ಸೃಷ್ಟಿಯೋಳಾನೇ ಬಲಿಟನ್ನು ವಿಜೃಂಭಿಸಿ ಬರುವ ಮೂರ್ಖರಮ್ಯನ್ನ ಮಂತ್ರೋದಕದಿಂದ ಧ್ವಂಸಗೊಳಿಸಿ ಶ್ರೇಷ್ಠ ಬ್ರಾಹ್ಮಣ ಕುಲೋತ್ಪನ್ನನಾಗಿ ಕಂಗೊಳಿಸುವ ಯಾಗ ಯಜ್ಞಾದಿಗಳನ್ನು ಪೂರೈಸಿ ಮುನಿಗಳ ತಪಸ್ಸಿಗೆ ಬರುವ ವಿಘ್ನಗಳನ್ನು ಪೂರೈಸುವ ರುಚಿಗ ಮುನಿಯ ಪುತ್ರ
ಸದಮಲ ಗಾತ್ರ ಅಗ್ನಿಯಂತೆ ಪ್ರಜ್ವಲಿಸುವ ಕ್ರೋಧಾಗ್ನಿಯನ್ನು ಮುಖಮಂಡಲವು ಧರಿಸಿ ಮುನಿ ಕುಲೋತ್ಪನ್ನ ನಾನಾದರೂ ದುಷ್ಟ ಗುಣದವರ ಗರ್ವಗಳನ್ನು ಅರಣ ಮಾಡುವ ಕಾಯಕ್ರಮವನ್ನು ಸರಿಸಿ ಪ್ರಜ್ವಲಿಸುವ ಜಮದಾಗ್ನಿ ಮಹಾಮುನಿ ಎಂದು ತಿಳಿಯಪ್ಪ ಸಾರಥಿ ತಿಳಿಯದೇ ಈ ಧೀರ ಮುನಿವರ ನಾಮಾಂಕಿತದ ರೀತಿ ಜಮದಾಗ್ನಿ ಮಹಾಮುನಿಯರು ನೀವಾದರೆ ಈ ಸಭಾಮತಕ್ಕೆ ಬಂದ ಕಾರಣ ಸ್ವಾಮಿ ಸದ್ದನ ಪ್ರೇಮಿ ಎಲ್ಲ ಸಾರಥಿ ಕಂಗೊಳಿಸುವ ಈ ಸಭಾಮತಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯ ಎನ್ನ ಕರಕಮಲದಲ್ಲಿ ಕಮಂಡಲವನ್ನು ನಾನು ಪಿಡಿದು ಅಭಿಮಂತ್ರಿಸಿದ ಜಲವನ್ನು ಪ್ರೋಕ್ಷಿಸಿ ಎನ್ನ ಆಶ್ರಮಕ್ಕೆ ಬರುವ ಭಕ್ತರನ್ನು ರಕ್ಷಿಸುವ ಕಾರಣ ಬರೋಣವಾಯಿತು ಕಂಡಿಯ ಸಾರಥಿ ತಿಳಿಯದೇ ಈ ಜಮದಗ್ನಿ ಬಂದ ಸಂಗತಿ ಒಳ್ಳೆಯದು ಗುಪತಿ ಮುಂದೇನ ಸಂಗತಿ ಎಲ್ಲ ಸಾರಥಿ ಪ್ರತಿದಿನವೂ ಪೂಜೆಗನುಗುಣವಾಗಿ ಸ್ನಾನ ಸಂಧ್ಯಾ ವಂದನೆ ಮಾಡುವ ಕಾರಣ ಮಲಪ್ರಭ ನದಿಗೆ ಹೊರಡುವೆನ ಸಾರಥಿ ಅತಿ ಜಾಗೃತಿ ಸಮಸ್ಯಾಗಲಿ ದೇವ ನಮ ಶಿವಾಯ ದೇವರ ಮನೆ